ಓಕೆ ಸ್ಟೂಡೆಂಟ್ಸ್, ಇವತ್ತು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು. ಸರ್, ಕನ್ನಡದಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಒಂದು ವಿಡಿಯೋ ಹಾಕಿ ಸರ್ ಅಂತೇಳಿ. ಇಲ್ಲಿ ನನ್ನ ಹತ್ರ ಒಂದ್ ಸಮಸ್ಯೆ, ಒಂದ್ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಸಾರಿ ಈ ವರ್ಷ ಬರಬಹುದು ಅಂತೇಳಿ. ಇದೇ ಪ್ರಾಬ್ಲಮ್ ಬರದೇ ಇದ್ರು ಇದೇ ತರ ಕ್ವಶನ್ ಬರುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ. ಓಕೆನಾ? ಈಗ ಈ ಪ್ರಾಬ್ಲಮ್ ಓದ್ಬಿಡೋಣ. ಫಸ್ಟ್, ದಿ ಫಾಲೋಯಿಂಗ್ ಆರ್ ದಿ ಸಮರೈಸ್ ಬ್ಯಾಲೆನ್ಸ್ ಶೀಟ್ ಆಫ್ ವಿಜಯಲಕ್ಷ್ಮಿ ಲಿಮಿಟೆಡ್ ಆಸ್ ಆನ್ 31st of December 2005 and 2006. ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಬ್ಯಾಂಕ್ ಲೋನ್ ಶಾರ್ಟ್ ಟರ್ಮ್ ಅಂತ ಕೊಟ್ಟಿದ್ದಾರೆ, ಅದನ್ನ ಕ್ಲೀನ್ ಆಗಿ ನೋಡ್ಕೊಳ್ಬೇಕು. ಕ್ರೆಡಿಟಾರ್ಸ್ ಮತ್ತೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ. ನೀವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಓದಿದ ತಕ್ಷಣ ಅಡ್ಜಸ್ಟ್ಮೆಂಟ್ ಅಲ್ಲಿ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಇದೆಯಾ ನೋಡ್ಬೇಕು. ಇದೆ ಅಂತ ಹೇಳಿದ್ರೆ ನಾವು ಅದಕ್ಕಂದು ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಬೇಕು. ಎ ಪೀಸ್ ಆಫ್ ಲ್ಯಾಂಡ್ ಅಂತ ಹೇಳಿ ನಾಲ್ಕನೇ ಅಡ್ಜಸ್ಟ್ಮೆಂಟ್ ಇದೆ, ಅಲ್ಲಿಗೆ ಅದಕ್ಕೆ ಅಕೌಂಟ್ ಓಪನ್ ಅನ್ನ ಮಾಡಬೇಕಾಗುತ್ತೆ. ಪ್ಲಾಂಟ್ ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆಯಾ ನೋಡಬೇಕು. ಇದೆ, ಡಿಪ್ರಿಸಿಯೇಷನ್ ವಾಸ್ ರಿಟರ್ನ್ ಆಫ್ ಆನ್ ಪ್ಲಾಂಟ್ ರುಪೀಸ್ 28,000 in 2006 ಅಂತ ಇದೆ. ಹಾಗಾದ್ರೆ ನಮ್ಗೆ ಒಟ್ಟು ಮೂರ್ ಲೆಡ್ಜರ್ ಮಾಡಬೇಕು. ಒಂದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಎರಡನೇದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್, ಇನ್ನೊಂದು ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಅನ್ನ ಓಪನ್ ಮಾಡಬೇಕಾಗುತ್ತೆ. ಹಾಗೆ ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಇಷ್ಟು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ. ಇದ್ ಬಿಟ್ಟು ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆ. ಏನದು ಅಂದ್ರೆ ಅಡ್ಜಸ್ಟ್ಮೆಂಟ್, ನಾಲ್ಕು ಅಡ್ಜಸ್ಟ್ಮೆಂಟ್ ಇದೆ. ಡಿಪ್ರಿಸಿಯೇಷನ್ ವಾಸ್ ರಿಟರ್ನ್ ಆಫ್ ಆನ್ ಪ್ಲಾಂಟ್ ರುಪೀಸ್ 28,000, ಡಿವಿಡೆಂಡ್ 40,000 ವಾಸ್ ಪೇಡ್ ಡ್ಯೂರಿಂಗ್ ದ ಇಯರ್ 2006 ಅಂತ ಇದೆ. ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ 50,000, ಎ ಪೀಸ್ ಆಫ್ ಲ್ಯಾಂಡ್ ಹ್ಯಾಸ್ ಬೀನ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್ ಅಟ್ ಎ ಕಾಸ್ಟ್ ಅಂತ ಹೇಳಿದ್ದಾರೆ. ಎಷ್ಟು ಅಮೌಂಟ್ ಆಫ್ ಲ್ಯಾಂಡ್ ಮಾರಿದೀವಿ ಅಂತ ಕೊಟ್ಟಿಲ್ಲ, ಅದಕ್ಕೆ ನಾನು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ನ ಓಪನ್ ಮಾಡೋಣ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಶೋಯಿಂಗ್ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ ಆಫ್ ಫಂಡ್ಸ್ ಫಾರ್ ದ ಇಯರ್ ಎಂಡೆಡ್ 2006 ಅಂಡ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಸರ್, ಪ್ರಾಬ್ಲಮ್ ಏನೋ ಓದ್ಬಿಟ್ವಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಫಸ್ಟ್ ನಾವು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಇಲ್ಲಿ ನಮಗೆ ಯಾವ್ಯಾವ ಇಯರ್ ಕೊಟ್ಟಿದ್ದಾರೆ ಅಂದ್ರೆ 2005 and 2006 ಕೊಟ್ಟಿದ್ದಾರೆ. ಅದಕ್ಕೆ ನಾನು ಫಸ್ಟ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀತೀನಿ. ಇದು ಪರ್ಟಿಕ್ಯುಲರ್ಸ್, ಇದು ಇಯರ್, ಯಾವ್ಯಾವ ಇಯರ್ ಕೊಟ್ಟಿದ್ದಾರೆ? 2005 and 2006 ಕೊಟ್ಟಿದ್ದಾರೆ. ಮತ್ತೆ ಚೇಂಜಸ್, ಯಾವ ರೀತಿ ಚೇಂಜಸ್ ಆಗಿದೆ, ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ ಅಂತ ನೋಡ್ಬೇಕು. ಕರೆಕ್ಟಾ? ಈಗ ಈ ತರ ಫಾರ್ಮೆಟ್ ನ ರೂಲ್ಸ್ ನ ಹಾಕೊಳ್ಳಿ. ಈ ತರ ರೂಲ್ಸ್ ಹಾಕೊಟ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ಈಗ ಇದರಲ್ಲಿ ಎರಡು ಕಾಲಮ್ ಹಾಕೋಣ. ಇದು ಪರ್ಟಿಕ್ಯುಲರ್ ಲೈನ್ ಹಾಕೋಣ. ಇದರಲ್ಲಿ ಯೂಶುವಲ್ ಆಗಿ ನಾವು ಏನ್ ತಗೊಳ್ತೀವಿ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್. ಈ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಯಾವ ರೀತಿ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಆ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿರೋದ್ರಿಂದ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎಫೆಕ್ಟ್ ಹೆಂಗಾಗಿದೆ, ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಅದೇ ಪರ್ಪಸ್. ಓಕೆನಾ? ಈಗ ಫಸ್ಟ್ ನಾವು ಕರೆಂಟ್ ಅಸೆಟ್ಸ್ ಬಗ್ಗೆ ನೋಡ್ಕೋಣ. ಇಲ್ಲಿ ಪ್ರಾಬ್ಲಮ್ ನಲ್ಲಿ 5 to 6 ಅಸೆಟ್ಸ್ ಇದೆ. ಓಕೆನಾ? 5 to 6 ಇದೆ, 6 ಅಸೆಟ್ಸ್ ಇದೆ. ಇದರಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಎರಡು ಫಿಕ್ಸ್ಡ್ ಅಸೆಟ್ಸ್ ಆಗಿರುತ್ತೆ. ಇನ್ನು ಉಳಿದಂತೆ ಸ್ಟಾಕ್, ಡೆಟಾರ್ಸ್ ಮತ್ತೆ ಕ್ಯಾಶ್, ಏನ ಬ್ಯಾಂಕ್ ಬ್ಯಾಲೆನ್ಸ್, ಇಷ್ಟು ಏನಾಗಿದೆ, ಕರೆಂಟ್ ಅಸೆಟ್ಸ್ ಆಗಿದೆ. ಓಕೆನಾ? ಈಗ ಫಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ಯಾವು ಅನ್ನೋದನ್ನ ಕ್ಲೀನ್ ಆಗಿ ಬರೆಯೋಣ. ಸ್ಟಾಕ್, ಡೆಟಾರ್ಸ್, ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಈಗ ಇದರ ಟೋಟಲ್ ನ ಮಾಡ್ಕೋಣ, ನಂಬರ್ಸ್ ಬರ್ಕೊಳ್ಳೋಣ. ಸ್ಟಾಕ್ ಎಷ್ಟಿದೆ ಅಂದ್ರೆ 2,02,005 ಅಲ್ಲಿ ಇದೆ, ಹಾಗೆ 1,48,006 ಅಲ್ಲಿ ಇದೆ, ಹಾಗೆ ಡೆಟಾರ್ಸ್ 1,60,000 ಇದೆ, ಹಾಗೆ 1,28,400 ಇದೆ, ಕ್ಯಾಶ್ ಬ್ಯಾಲೆನ್ಸ್ 1,000 ರುಪೀಸ್ ಅಂಡ್ 1,200 ರುಪೀಸ್ ಇದೆ,
ಬ್ಯಾಂಕ್ ಬ್ಯಾಲೆನ್ಸ್ ಓಪನಿಂಗ್ ಡೇಟ್ ಅಲ್ಲಿ ಅಂದ್ರೆ 2005 ಅಲ್ಲಿ ಏನು ಇಲ್ಲ, ಆದ್ರೆ ಇಲ್ಲಿ ಮಾತ್ರ 16,000 ರುಪೀಸ್ ತೋರಿಸ್ತಾ ಇದೆ. ಈಗ ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, 3,61,000. ಇದು 600, 7, 15, 23, 3, 5, 9 ಅಂಡ್ 2, 2,93,600. ಇದನ್ನ ಟೋಟಲ್ ಕರೆಂಟ್ ಅಸೆಟ್ಸ್ ಓಕೆನಾ ಎ ಅಂತ ಕರಿತೀವಿ. ಆಗ್ಬೋದಾ? ಇದರಲ್ಲಿ ಕರೆಂಟ್ ಲಯಬಿಲಿಟೀಸ್ ನೋಡ್ಬೇಕು ಓಕೆನಾ, ಮಾತಾಡಬಾರ್ದು ಯಾರು. ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಯಾವ್ಯಾವ ಕರೆಂಟ್ ಲಯಬಿಲಿಟೀಸ್ ಇದೆ ಅಂತ ಹೇಳಿದ್ರೆ, ನಮಗೆ ಬ್ಯಾಂಕ್ ಲೋನ್ ಅಂತ ಹೇಳಿ ಶಾರ್ಟ್ ಟರ್ಮ್ ಇದೆ. ಅದೇ ಲಾಂಗ್ ಟರ್ಮ್ ಆಗಿದ್ರೆ ಖಂಡಿತ ಅದನ್ನ ನಾವು ತಗೊಳ್ತಾ ಇರಲಿಲ್ಲ ಓಕೆನಾ. ಲಾಂಗ್ ಟರ್ಮ್ ಅಂತ ಕೊಟ್ಟಿದ್ರೆ ತಗೊಳ್ತಾ ಇರಲಿಲ್ಲ, ಶಾರ್ಟ್ ಟರ್ಮ್ ಅಂತ ಕೊಟ್ಟಿರೋದ್ರಿಂದ ಮಾತ್ರ ತಗೊಳ್ತೀವಿ. ಎಷ್ಟಿದೆ ಅಮೌಂಟ್ ಅಂತ ಹೇಳಿದ್ರೆ 1,40,000, ಮತ್ತೆ ಏನು ಇಲ್ಲ ನೋಡಿ. ಕ್ರೆಡಿಟಾರ್ಸ್ ಇದಾರೆ, ಕ್ರೆಡಿಟಾರ್ಸ್ ಎಷ್ಟಿದ್ದಾರೆ ಅಂದ್ರೆ ಕ್ರೆಡಿಟಾರ್ಸ್ 3 lakhs ಮತ್ತೆ 2,70,000 ಇದೆ. ಕರೆಕ್ಟಾ? ಸೊ ಈಗ ಸರ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಏನು ಅಂದ್ರೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ತಗೋತಾ ಇಲ್ಲ. ಸಪೋಸ್ ಈ ಪ್ರಾಬ್ಲಮ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇತ್ತು ಅಂತ ಇಟ್ಕೊಳ್ಳಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಡ್ಜಸ್ಟ್ಮೆಂಟ್ ಇತ್ತು ಅಂತ ಇಟ್ಕೊಳ್ಳಿ, ಇಲ್ಲಿ ತಗೊಳ್ಳಲ್ಲ. ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇಲ್ಲಿ ತಗೊಳ್ತೀವಿ. ಕೆಲವು ಪ್ರಾಬ್ಲಮ್ ಅಲ್ಲಿ ಏನಂತ ಲಾಸ್ಟ್ ಅಲ್ಲಿ ನೋಟ್ ಕೊಟ್ಟಿರ್ತಾನೆ, ಏನಂತ ಅಡ್ಜಸ್ಟ್ಮೆಂಟ್ ಇರಲ್ಲ, ಅದಕ್ಕೆ ಅಡ್ಜಸ್ಟ್ಮೆಂಟ್ ಇರಲ್ಲ, ಬಟ್ ನೋಟ್ ಕೊಟ್ಟಿರ್ತಾನೆ ಏನಂತ, ಟ್ರೀಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆಸ್ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ತಾನೆ. ನಾನ್ ಕರೆಂಟ್ ಅಂದ್ರೆ ಏನು, ಅದು ಕರೆಂಟ್ ಲಯಬಿಲಿಟಿ ಅಲ್ಲ ಅಂತ ಹೇಳಿ. ಕರೆಂಟ್ ಲಯಬಿಲಿಟಿ ಅಲ್ಲ ಅಂದ್ರೆ ಅದಕ್ಕೆ ಡೆಫಿನೆಟ್ ಆಗಿ ನಾವು ಒಂದು ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಓಕೆನಾ. ಸೊ ಈಗ ನಮಗೆ ಕರೆಂಟ್ ಲಯಬಿಲಿಟೀಸ್ ಮುಗಿಯಿತು. ಇದ್ರ ಟೋಟಲ್ ಮಾಡಿದ್ರೆ 2,70,000, ಇದು 4,40,000 ಬರ್ತಾ ಇದೆ ಓಕೆನಾ. ಈಗ ಈ ಲೈನ್ ಮಾತ್ರ ಟೋಟಲ್ ವರ್ಗೂ ಹೇಳ್ಕೊಡಿ ಓಕೆನಾ. ಈಗ ನಮಗೆ ಇದನ್ನ ಟೋಟಲ್ ಕರೆಂಟ್ ಲಯಬಿಲಿಟಿ ಇದನ್ನ ಬಿ ಅಂತ ಕರಿತೀವಿ. ನೋಡಿ ಯಾವಾಗ್ಲೂ ಅಷ್ಟೇ ರೇಷಿಯೋ ಅನಾಲಿಸಿಸ್ ಅಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸುಮಾರು ಒಂದು 7-8 ವಿಡಿಯೋಸ್ ಇದೆ ರೇಷಿಯೋ ಅನಾಲಿಸಿಸ್ ಅಲ್ಲಿ, ನೋಡಿ ಅದನ್ನ. ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಯಿ ಸ್ಟಡಿ ಸರ್ಕಲ್ ಅಲ್ಲಿ ರೇಷಿಯೋ ಅನಾಲಿಸಿಸ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ಸುಮಾರು ವಿಡಿಯೋಸ್ ಇದೆ. ನಿಮ್ಗೆ ದಯವಿಟ್ಟು ಸರ್ಚ್ ಮಾಡಕ್ ಬಂದಿಲ್ಲ ಅಂದ್ರೆ ನಾನು ಬೇಕಾದ್ರೆ ಲಾಸ್ಟ್ ಅಲ್ಲಿ ಹೇಳ್ಕೊಡ್ತೀನಿ ಹೆಂಗ್ ಸರ್ಚ್ ಮಾಡಬೇಕು, ಎಲ್ಲಿ ಸಿಗುತ್ತೆ ವಿಡಿಯೋಸ್ ಅಂತ ಹೇಳಿ ಓಕೆನಾ. ಈಗ ನಮ್ಗೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ವಾಟ್ ಈಸ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ನಿಮ್ಗೆ 2 marks ಕೇಳ್ತಾ ಇರ್ತಾನೆ ನೋಡಿ. 2 marks ಗೆ ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳ್ತಾರೆ. ವರ್ಕಿಂಗ್ ಕ್ಯಾಪಿಟಲ್ ಈಸ್ ನಥಿಂಗ್ ಬಟ್ ಆರ್ ಇಟ್ ರೆಫರ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟೀಸ್ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಓಕೆನಾ. ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ರೆಫರ್ಸ್ ಟು ಕ್ಯಾಪಿಟಲ್ ವಿಚ್ ಈಸ್ ಯೂಸ್ಡ್ ಫಾರ್ ಡೇ ಟು ಡೇ ಬಿಸ್ನೆಸ್ ಆಕ್ಟಿವಿಟೀಸ್ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್. ಪ್ರತಿದಿನ ನಾವು ಏನ್ ಬಿಸ್ನೆಸ್ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂತ ಬಂಡವಾಳವನ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಓಕೆನಾ. ಈಗ ವರ್ಕಿಂಗ್ ಕ್ಯಾಪಿಟಲ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಬೇಕು ಅಂದ್ರೆ ಎ ಮೈನಸ್ ಬಿ ಮಾಡಬೇಕು. ಎ ಎಷ್ಟಿದೆ ಇಲ್ಲಿ 3,61,000 ಇದೆ. ಕರೆಂಟ್ ಅಸೆಟ್ಸ್ ಗಿಂತಲೂ ಕರೆಂಟ್ ಲಯಬಿಲಿಟಿ ಏನಾಗಿದೆ ಜಾಸ್ತಿ ಇದೆ. ಹಾಗಾದ್ರೆ ನಮ್ಗೆ ಮೈನಸ್ ವ್ಯಾಲ್ಯೂ ಬರುತ್ತೆ ಕರೆಕ್ಟ್ ಎಷ್ಟು 79,000 ಮೈನಸ್ ಬರ್ತಾ ಇರೋದ್ರಿಂದ ಅದನ್ನ ಬ್ರಾಕೆಟ್ ಅಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಜಾಸ್ತಿ ಬರ್ತಾ ಇದೆ, ಎಷ್ಟು ಬರ್ತಾ ಇದೆ ಅಂದ್ರೆ 23,600 ಪಾಸಿಟಿವ್ ಅಮೌಂಟ್ ಬರ್ತಾ ಇದೆ ಓಕೆನಾ. ನೋಡಿ 2005 ಕಂಪೇರ್ ಮಾಡಿದ್ರೆ 2006 ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗಿದೆ ಅನ್ಸುತ್ತಾ ಕಡಿಮೆ ಆಗಿದೆ ಅನ್ಸುತ್ತಾ ನಿಮ್ಗೆಲ್ಲ? ಜಾಸ್ತಿ ಆಗಿದೆ. ಕಾರಣ ಏನು ಅಂದ್ರೆ 2005 ನಲ್ಲಿ ಮೈನಸ್ ಇದೆ ಹೌದಾ, ಇಲ್ಲಿ ಪ್ಲಸ್ ಇದೆ, ಹಾಗಾದ್ರೆ ಇನ್ಕ್ರೀಸ್ ಆಗಿದೆ ಅಂತ ಗೊತ್ತಾಯ್ತು ನಮ್ಗೆ. ಇಲ್ಲಿ ಬರೀಬೇಕು ಏನಂತ, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಇದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಓಕೆನಾ. ಈಗ ನಮಗೆ ಯಾವ್ದು ಜಾಸ್ತಿ ಇರೋದು, ಪ್ಲಸ್ ಮೈನಸ್ ಪ್ಲಸ್ ವ್ಯಾಲ್ಯೂ, ಅದಕ್ಕೆ ಪ್ಲಸ್ ವ್ಯಾಲ್ಯೂನ ಇಲ್ಲಿ ಹಾಕೊಳ್ಳಿ ಓಕೆನಾ. 23,600 ಇದನ್ನ ಮೈನಸ್ ಹಾಕಿ. ಈ ತರ ಪ್ಲಸ್ ಮೈನಸ್ ಬಂದಾಗ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗೋದು ಹೇಗೆ, ಎಷ್ಟು ಅಮೌಂಟ್ ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈ 79,000 ಪ್ಲಸ್ 23,600 ಎರಡು ಆಡ್ ಮಾಡ್ಬಿಡಿ.
ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1,600 1,02,600 ಅಷ್ಟು ಜಾಸ್ತಿ ಆಗಿದೆ ನೋಡಿ ಈಗ ಇದು ಪ್ಲಸ್ ಇದು ಮೈನಸ್ ಈ ಪ್ಲಸ್ ಅಲ್ಲಿ ಮೈನಸ್ 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 ಮಾಡಿದ್ರೆ ಎಷ್ಟು ಬರುತ್ತೆ 23,600 ಬರುತ್ತೆ ಕರೆಕ್ಟಾ ನೋಡಿ ಇದು ಫಸ್ಟ್ ಪಾರ್ಟ್ ಆಫ್ ಏನೋ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಈಗ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಆ ಕಾಲನ್ನು ಚೆಕ್ ಮಾಡಬೇಕು ಈಗ ನೋಡಿ 2,506 ಅಲ್ಲಿ 2,506 ಅಲ್ಲಿ ಸ್ಟಾಕ್ ಏನಾಗಿದೆ ಕಡಿಮೆ ಆಗಿದೆ ಎಷ್ಟು ಕಡಿಮೆ ಆಗಿದೆ 52,000 ನಾನು ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಗೆ ಡೆಟಾಸ್ ನೋಡಿ 1,60,000 ಇಂದ 1,28,400 ಆಗಿದೆ ಇಲ್ಲೂ ಕೂಡ ಡಿಕ್ರೀಸ್ ಆಗಿದೆ 31,600 ಅಷ್ಟು ಕಡಿಮೆ ಆಗಿದೆ ಇಲ್ಲಿ 200 ರುಪೀಸ್ ಏನಾಗಿದೆ ಜಾಸ್ತಿ ಆಗಿದೆ ಇಲ್ಲಿ 16,000 ಜಾಸ್ತಿ ಆಗಿದೆ ಯಾಕೆಂದ್ರೆ ಓಪನಿಂಗ್ ಅಲ್ಲಿ ಏನು ಇಲ್ಲ ಕ್ಲೋಸಿಂಗ್ ಅಲ್ಲಿ ಇದೆ ಅಲ್ಲಿಗೆ 16,000 ಜಾಸ್ತಿ ಆಗಿದೆ ಬೇರೆ ಕಡೆ ಕೂಡಿಸ್ತೀನಿ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಬರೋಣ ಬ್ಯಾಂಕ್ ಲೋನ್ ಶಾರ್ಟ್ ಟರ್ಮ್ ಓಪನಿಂಗ್ ಅಲ್ಲಿ ಇದೆ ಕ್ಲೋಸಿಂಗ್ ಅಲ್ಲಿ ಇಲ್ಲ ನೋಡಿ ಕರೆಂಟ್ ಅಸೆಟ್ಸ್ ಆದ್ರೆ ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರುತ್ತೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರಿತಾ ಇದ್ವಿ ಆದ್ರೆ ಕರೆಂಟ್ ಲಯಬಿಲಿಟೀಸ್ ಮಾತ್ರ ರಿವರ್ಸ್ ಡಿಕ್ರೀಸ್ ಆಗಿದೆ ಕರೆಕ್ಟಾ ಇಲ್ಲೂ ನೋಡಿ 3 lakhs ಇಂದ 2,70,000 ಆಗಿದೆ ಡಿಕ್ರೀಸ್ ಆಗಿದ್ರೆ ನಾವು ಇನ್ಕ್ರೀಸ್ ಕಾಲಮ್ ಅಲ್ಲಿ ಡಿಫರೆನ್ಸ್ ಅಮೌಂಟ್ ನ ಬರಿತೀವಿ ಇಲ್ಲೂ ಅಷ್ಟೇ 1,40,000 ಲೋನ್ ತಗೊಂಡಿದ್ವಿ ಎಲ್ಲಿ 5 ಅಲ್ಲಿ 6 ಅಲ್ಲಿ ವಾಪಸ್ ಮಾಡಿಬಿಟ್ಟಿದ್ದೀವಿ ಹಾಗಾದ್ರೆ ಮತ್ತೆ ಏನಾಗಿದೆ ಇನ್ಕ್ರೀಸ್ ಆಗಿದೆ ಸರ್ ಕಡಿಮೆ ಆಗಿದ್ರೆ ಯಾಕೆ ಸರ್ ನೀವು ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತೀರಾ ಈ ಯಾಕೆ ಇದು ರಿವರ್ಸ್ ಕೇಸ್ ಅಲ್ಲಿ ಆಗಿದೆ ನೋಡಿ ನಾವು ಕರೆಂಟ್ ಲಯಬಿಲಿಟಿ ಯಾವಾಗ್ಲೂ ಅಷ್ಟೇ ನಾವು 1,40,000 ಸಾಲ ತಗೊಂಡಿದ್ವಿ 2006 ಅಲ್ಲಿ ವಾಪಸ್ ಮಾಡಿದ್ವಿ ಅಲ್ಲಿಗೆ ಯಾಕೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಬಂದ್ವಿ ಅಂದ್ರೆ ಮತ್ತೆ ನಮಗೆ 1,40,000 ರುಪೀಸ್ ಲೋನ್ ತಗೊಳ್ಳೋದಿಕ್ಕೆ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ ಏನಾಗಿದೆ ಕೆಪಾಸಿಟಿ ಇನ್ಕ್ರೀಸ್ ಆಗಿದೆ ಅದಕ್ಕೆ ನಾನು ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರಿತಾ ಇದ್ದೀನಿ ಇಲ್ಲಿ ಡಿಕ್ರೀಸ್ ಏನಕ್ಕೆ ಬರ್ದಿದ್ದೀನಿ ಅಂದ್ರೆ ಈಗ ಸ್ಟಾಕ್ ವ್ಯಾಲ್ಯೂ ಕಡಿಮೆ ಆಗಿದ್ರೆ ಹೌದಾ ವರ್ಕಿಂಗ್ ಕ್ಯಾಪಿಟಲ್ ಸ್ಟಾಕ್ ಜಾಸ್ತಿ ಇದ್ದಷ್ಟು ನಮ್ಗೆ ಏನಾಗುತ್ತೆ ಕ್ಯಾಪಿಟಲ್ ಜಾಸ್ತಿ ಆದಂಗೆ ನಮ್ಗೆ ಅರ್ಥ ಆಗ್ತಿದ್ಯಾ ಸೊ ಅಲ್ಲಿ ಎಫೆಕ್ಟ್ ಹಾಗಿರುತ್ತೆ ಇಲ್ಲಿ ಎಫೆಕ್ಟ್ ಹೀಗಿರುತ್ತೆ ಈಗ ನಮ್ಗೆ ಇನ್ಕ್ರೀಸ್ ಕಾಲಮ್ ಅಮೌಂಟ್ ನ ಟೋಟಲ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನೋಡೋಣ ಇದು 1,86,200 ಆಗಿದೆ ಇಲ್ಲಿ ಎಷ್ಟ್ ಆಗಿದೆ ಅಂದ್ರೆ 83,600 ಇದೆ ಕರೆಕ್ಟಾ ಈಗ ಕ್ವಶನ್ ಅಲ್ಲಿ ಓಕೆ ಯಾವ್ ಜಾಸ್ತಿ ಇದೆ 1,86,000 ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆ ಕರೆಕ್ಟಾ ಹಾಗಾದ್ರೆ 1,86,200 ಎರಡು ಟೋಟಲ್ ಕಾಲಮ್ ಅಲ್ಲಿ ಬರ್ಕೊಳ್ತೀನಿ ಈಗ 1,86,000 - 1,86,000 ಇಸ್ ಡ್ಯಾಶ್ 1,86,000 - 83,600 ಎಷ್ಟು ಬರುತ್ತೆ 1,02,600 ರುಪೀಸ್ ಅಲ್ಲಿಗೆ ಈ ಅಮೌಂಟ್ ಎರಡು ಕರೆಕ್ಟ್ ಆಗಿ ಬರಬೇಕು ಸರ್ 6 + 6 = 12 ಒನ್ ಕ್ಯಾರೀಸ್ 4 + 2 = 6 ಅಂಡ್ 8 ಓಕೆ ಡೋಂಟ್ ಗೆಟ್ ವರಿ ಅಬೌಟ್ ಇಟ್ ಓಕೆ ಈಗ ದಯವಿಟ್ಟು ನೋಡ್ಕೊಳ್ಳಿ ಇದು ಫಸ್ಟ್ ನಿಮಗೆ ಇನ್ನೊಂದು ಸಂತೋಷ ಸುದ್ದಿ ಏನ್ ಗೊತ್ತಾ ಒಂದೊಂದು ಸಾರಿ ಸಿಕ್ಸ್ ಮಾರ್ಕ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟು ಬರೀ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿ ಅಂತ ಹೇಳ್ತಾರೆ ಅವಾಗ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಕ್ಲಿಯರ್ ಎಲ್ಲರಿಗೂ ಬರೀ 6 marks ಗೆಸ್ಟ್ ಓಕೆನಾ ಬಟ್ ಈ ಕ್ವಶನ್ 14 marks ಆಗಿರೋದ್ರಿಂದ ಫಸ್ಟ್ ಇದನ್ನ ಬರ್ದ್ಬಿಡ್ತೀವಿ ಈಗ ಇದಾದ ನಂತರ ಸರ್ ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ನಾವು ಲೆಡ್ಜರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಬೇಕು ಲೆಡ್ಜಸ್ ಮಾಡಬೇಕು ಅಂದ್ರೆ ಯಾವ್ಯಾವ ಲೆಡ್ಜಸ್ ಮಾಡಬೇಕು ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿವಿಡೆಂಡ್ಸ್ ಪೇಯ್ಡ್ ಅನ್ನೋದು ಬಿಟ್ಟು ಬಾಕಿ ಉಳಿದಂತೆ 3 ಅಡ್ಜಸ್ಟ್ಮೆಂಟ್ ಒಂದೊಂದು ಲೆಡ್ಜರ್ ಅಕೌಂಟ್ ನ ಮಾಡಬೇಕಾಗುತ್ತೆ ಈಗ ಲೆಡ್ಜರ್ ಅಕೌಂಟ್ಸ್ ಫಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಈಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಮಾಡಬೇಕಾದ್ರೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಡೆಬಿಟ್ ಲಯಬಿಲಿಟಿ ಸೈಡ್ ಅಲ್ಲಿ ಇದೆಯಾ ಅಸೆಟ್ ಸೈಡ್ ಅಲ್ಲಿ ಇದೆಯಾ ಲಯಬಿಲಿಟಿ ಸೈಡ್ ಅಲ್ಲಿ ಕರೆಕ್ಟಾ ಯಾವಾಗ್ಲೂ ಅಷ್ಟೇ ಯಾವುದೇ ಲಯಬಿಲಿಟಿ ಓಪನಿಂಗ್ ಬ್ಯಾಲೆನ್ಸ್ ಏನಾಗಿರುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಬರುತ್ತೆ ಎಷ್ಟಿದೆ ಹೇಳಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 60,000 ಇದೆ ಹಾಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಡೆಬಿಟ್ ಆಗ್ತಾ ಇರ್ತದೆ 70,000 ಇದೆ
ಕರೆಕ್ಟ್ ಈಗ ಅಡ್ಜಸ್ಟ್ಮೆಂಟ್ ನಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನೆ ಅಂದ್ರೆ ಈ ವರ್ಷ ಅಂದ್ರೆ 2006 ರಲ್ಲಿ ಅವನು ಹೇಳಿದಾನೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ 50,000 ಅಂತ ಹೇಳಿದಾನೆ ಮೇಡ್ ಅಂತ ಹೇಳಿರೋದ್ರಿಂದ ಇಲ್ಲಿ ನಾನು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಮೇಡ್ ಅಂತ ಬರೀತೀನಿ ಎಷ್ಟು ಮೇಡ್ ಮಾಡಿದೀವಿ 50,000 ಮಾಡಿದ್ದೀವಿ ಈಗ ಈಗ ಟೋಟಲ್ ಯಾವ ಸೈಡ್ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ 1,10,000 ಅಲ್ಲಿಗೆ 40,000 ರುಪೀಸ್ ಅಷ್ಟು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಿದೀವಿ ಅದನ್ನೇ ಕ್ಯಾಲ್ಕುಲೇಟ್ ಮಾಡಬಹುದು ಟ್ಯಾಕ್ಸ್ ಪೇಡ್ ಬ್ಯಾಲೆನ್ಸಿಂಗ್ ಫಿಗರ್ ಓಕೆನಾ ಇಷ್ಟು ನಾವು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಕೌಂಟ್ ಗೆ ಮಾಡಬೇಕಾಗುತ್ತೆ ಇನ್ನ ಉಳಿದಂತೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಮಾಡಬೇಕು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಮಾಡಬೇಕು ಅಂದ್ರೆ ನಮ್ಗೆ ಅಸೆಟ್ಸ್ ಅಲ್ವಾ ಅದು ನೋಡಿ ಲಯಬಿಲಿಟಿ ಆದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಲ್ಲಿ ಬರೀತಾ ಇದ್ವಿ ಎಲ್ಲಿ ಬರೀತಾ ಇದ್ವಿ ಡೆಬಿಟ್ ಸೈಡ್ ಅಲ್ಲಿ ಬರೀತ ಕ್ರೆಡಿಟ್ ಸೈಡ್ ಅಲ್ಲಿ ಬರೀತಾ ಇದ್ವಿ ಆದ್ರೆ ಇದೇನಿದು ಅಸೆಟ್ ಅದಕ್ಕೆ ನಾವು ಓಪನಿಂಗ್ ಬ್ಯಾಲೆನ್ಸ್ ನ ಡೆಬಿಟ್ ಸೈಡ್ ಅಲ್ಲಿ ಬರೀತೀವಿ ಎಷ್ಟಿದೆ 4 lakhs ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 3,80,000 ಕ್ಲೋಸಿಂಗ್ ಬ್ಯಾಲೆನ್ಸ್ 3,80,000 ಇದೆ ಕಡಿಮೆ ಆಗಿದೆ ಕಡಿಮೆ ಆಗಿದ್ರೆ ಅರ್ಥ ಸೇಲ್ ಆಗಿರುತ್ತೆ ಅದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾನೆ ಅವನು ಏನಂತ ಪೀಸ್ ಆಫ್ ಲ್ಯಾಂಡ್ ಹ್ಯಾಸ್ ಬೀನ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿದ್ದಾರೆ ಅಟ್ಟೆ ಕಾಸ್ಟ್ ಅಂತ ಹೇಳಿದ್ದಾರೆ ಅಂದ್ರೆ ಎಷ್ಟು ಡಿಫರೆನ್ಸ್ ಇದೆ 20,000 ಡಿಫರೆನ್ಸ್ ಇದೆ ಇಲ್ಲಿ 4 lakhs ಇದು 4 lakhs ಅಲ್ಲಿಗೆ 20,000 ತಾನೇ ಡಿಫರೆನ್ಸ್ ಇರೋದು ಆ 20,000 ಡಿಫರೆನ್ಸ್ ನ ಇಲ್ಲಿ ಹಾಕೊಂಡು ಬೈ ಬ್ಯಾಂಕ್ ಅಕೌಂಟ್ ಸೇಲ್ ಮಾಡಿದ್ರೆ ದುಡ್ಡು ಬರುತ್ತೆ ಕರೆಕ್ಟಾ ಸೊ ಬ್ಯಾಂಕ್ ಅಕೌಂಟ್ ಸೇಲ್ ಬ್ಯಾಲೆನ್ಸಿಂಗ್ ಫಿಗರ್ ಕ್ಲಿಯರ್ ಆಗಿಲ್ಲ ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮೆಷಿನರಿ ಅಕೌಂಟ್ ಈ ಪ್ರಾಬ್ಲಮ್ ಅಲ್ಲಿ ಬರೀ ಪ್ಲಾಂಟ್ ಅಂತ ಇದೆ ಪ್ಲಾಂಟ್ ಅಕೌಂಟ್ ಓಪನ್ ಮಾಡ್ಕೋ ಓಕೆನಾ ಈಗ ಏನೇನ್ ಬರುತ್ತೆ ಇದರಲ್ಲಿ ಅಂದ್ರೆ ಇದು ಅಸೆಟ್ ಅಲ್ವಾ ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಬ್ಯಾಲೆನ್ಸ್ ಬರುತ್ತೆ ಎಷ್ಟು ಬರುತ್ತೆ 3 lakhs ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 3,48,000 ಕ್ಲೋಸಿಂಗ್ ಬ್ಯಾಲೆನ್ಸ್ 3,48,000 ರುಪೀಸ್ ಇದೆ ನೋಡಿ ನಿಮ್ಗೆ ಒಂದು ಅರ್ಥ ಆಗ್ಬೇಕು ಅಸೆಟ್ ಓಪನಿಂಗ್ ಇಂತಲೂ ಕ್ಲೋಸಿಂಗ್ ಜಾಸ್ತಿ ಆಗಿದ್ರೆ ಏನಾಗಿರ್ಬೋದು ಪರ್ಚೇಸಸ್ ಆಗಿರುತ್ತೆ ಹೌದಾ ಆದ್ರೆ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಅಂತ ಹೇಳಿದ್ದಾನೆ ಕರೆಕ್ಟ್ ಈಗ ಡಿಪ್ರಿಸಿಯೇಷನ್ ಎಲ್ಲಿ ಬರುತ್ತೆ ಅಸೆಟ್ ಕಡಿಮೆ ಆದ್ರೆ ಆಗುತ್ತೆ ಅದಕ್ಕೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ 28,000 ರುಪೀಸ್ ಅಲ್ಲಿಗೆ ಡಿಪ್ರಿಸಿಯೇಷನ್ ಆಗೋಕ್ ಮುಂಚೆ ನಮ್ಮ ಹತ್ರ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಷ್ಟಿತ್ತು ಆದ್ಮೇಲೆ ಮುಂಚೆ ಎಷ್ಟಿತ್ತು ಅಂದ್ರೆ 3,76,000 ರುಪೀಸ್ ಅಷ್ಟು ಇದೆ ಅಲ್ಲಿಗೆ ಇನ್ನ 76,000 ರುಪೀಸ್ ಮೆಷಿನ್ ನ ಈ ವರ್ಷ ಪರ್ಚೇಸ್ ಮಾಡಿದೀವಿ ಅದಕ್ಕೆ ಬ್ಯಾಂಕ್ ಅಕೌಂಟ್ ಪರ್ಚೇಸಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ ಕ್ಲಿಯರಾ ಅಲ್ಲಿಗೆ 3 ledger ಅಕೌಂಟ್ ಮಾಡಿದ್ವಿ ಸರ್ ಮೊದಲನೇದು ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಎರಡನೇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಕ್ಕೆ ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಮಾತ್ರ ಬರೀಬೇಕು ಸರ್ ಡಿವಿಡೆಂಡ್ ಅಕೌಂಟ್ಗೆ ಡಿವಿಡೆಂಡ್ ಪೇಯ್ಡ್ ಅಂತ ಇದಲ್ವಾ ಅದಕ್ಕೇನು ಕ್ಲೆಡ್ಜರ್ ಮಾಡಿಲ್ಲ ನಾವು ಯಾಕೆ ಅಂದ್ರೆ ಲಯಬಿಲಿಟಿ ಸೈಡ್ ಅಲ್ಲಿ ಯಾವುದು ಡಿವಿಡೆಂಡ್ ಬಗ್ಗೆ ಯಾವುದು ಅಕೌಂಟ್ ಇಲ್ಲ ಇದ್ರೆ ನೋಡಬಹುದಾಗಿತ್ತು ಓಕೆನಾ ಇಲ್ಲ ಅಲ್ವಾ ಅದಕ್ಕೆ ನಾವು ಪ್ರಿಪೇರ್ ಮಾಡ್ತಾ ಇಲ್ಲ ಈಗ ಉಳಿದಂತೆ ಇನ್ ಎರಡು ಅಕೌಂಟ್ ಮಾಡಬೇಕಾಗುತ್ತೆ 14 marks ಓಕೆನಾ ಈಗ ಯಾವ್ಯಾವವು ಅಂದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನೇನಿದು ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲಿಯರಾ ಓಕೆ ಎರಡನೇದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಏನಿದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಇಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ನ ಸೋರ್ಸಸ್ ಅಂಡ್ ಅಪ್ಲಿಕೇಶನ್ಸ್ ಅಂತ ಕರೀತೀವಿ ಇದು ಸೋರ್ಸಸ್ ಇದು ಅಪ್ಲಿಕೇಶನ್ಸ್ ಅಂತ ಹೇಳ್ತೀನಿ ಸರ್ ಏನಕ್ಕೆ ನಾನು ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಬಂದಿದೆ ಎಷ್ಟು ದುಡ್ಡು ಹೋಗಿದೆ ಅನ್ನೋದನ್ನ
ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬಂದಿರೋ ಅಷ್ಟು ದುಡ್ಡು ಏನೇನು ಖರ್ಚು ಮಾಡಿದೀವಿ ಅನ್ನೋ ಲೆಕ್ಕ ಕೊಡಬೇಕಾಗುತ್ತೆ. ಅಷ್ಟೇ ಇನ್ನೇನಿಲ್ಲ. ಈಗ ಒಂದ್ ನಿಮಿಷ ನೋಡ್ಕೊಳ್ಳಿ, ಈ ಎರಡು ಅಕೌಂಟ್ ಮಾಡಬೇಕಾದ್ರೆ ಪ್ಲೀಸ್ ಎಲ್ಲರೂ ನೋಡಿ, ಈ ಎರಡು ಅಕೌಂಟ್ ಮಾಡಬೇಕಾದ್ರೆ ದಯವಿಟ್ಟು ಒಂದೇ ಸಾರಿ ಮಾಡಿ. ಫಸ್ಟ್ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಲೆಡ್ಜರ್ಸ್ ಮಾಡಿದ್ಮೇಲೆ ಈ ಎರಡು ಲೆಡ್ಜರ್ ಅಕೌಂಟ್ ನ ಒಂದೇ ಸಾರಿ ಮಾಡಿ ಈಸಿ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಪಕ್ಕಾ ಈಸಿ ಆಗುತ್ತೆ. ಹೆಂಗೆ ಅಂತ ಹೇಳ್ತೀನಿ. ಈಗ ಎಲ್ಲ ಲೆಡ್ಜರ್ಸ್ ಮಾಡಿದೀವಿ, ಕರೆಕ್ಟಾ? ಈಗ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಇಂದ ಬನ್ನಿ, ಒಂದೊಂದೇ ಐಟಮ್ ಬನ್ನಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಥವಾ ಶೇರ್ ಕ್ಯಾಪಿಟಲ್ ಅಂತ ಇದೆ, 4 ಲ್ಯಾಕ್ಸ್ ಇಂದ 5 ಲ್ಯಾಕ್ಸ್ ಆಗಿದೆ. ಅಂದ್ರೆ ಈ ವರ್ಷ 1 ಲಕ್ಷ ರೂಪಾಯಿ ಏನಾಗಿದೆ? ಜಾಸ್ತಿ ಆಗಿದೆ. ಜಾಸ್ತಿ ಆಗಿದ್ರೆ ಶೇರ್ಸ್ ನ ಇಶ್ಯೂ ಮಾಡಿರ್ತೀವಿ ಪಬ್ಲಿಕ್ ಗೆ, ಹೌದಾ? ಹೋದ ವರ್ಷ 4 ಲಕ್ಷ ಬಂದಿತ್ತು, ಈ ವರ್ಷ ಇನ್ನೂ 1 ಲಕ್ಷ ರೂಪಾಯಿ ಪಬ್ಲಿಕ್ ಗೆ ಇಶ್ಯೂ ಮಾಡಿದೀವಿ. ಅದರಿಂದ 1 ಲಕ್ಷ ರೂಪಾಯಿ ದುಡ್ಡು ಏನಾಗ್ತಾ ಇದೆ? ಬರ್ತಾ ಇದೆ. ಸೊ ದುಡ್ಡು ಬರ್ತಾ ಇರೋದೆಲ್ಲ ಸೋರ್ಸಸ್ ಅಲ್ಲಿ ಹಾಕಿ. ಓಕೆನಾ? ಇಲ್ಲಿ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟು? 1 ಲಕ್ಷ ರೂಪಾಯಿ. ಯಾವಾಗ್ಲೂ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಯಾವ್ಯಾವ? ಶೇರ್ ಕ್ಯಾಪಿಟಲ್, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಮತ್ತೆ ಬ್ಯಾಂಕ್ ಲೋನ್ ಲಾಂಗ್ ಟರ್ಮ್. ಇಲ್ಲಿ ಶಾರ್ಟ್ ಟರ್ಮ್ ಇದಲ್ವಾ, ಇರ್ತಾವಣಿ. ಲಾಂಗ್ ಟರ್ಮ್ ಇದ್ದಿದ್ರೆ ಡೆಫಿನೆಟ್ ಆಗಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲೇ ಬರೋದು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಏನಿದೆ ನೋಡಿ, ಜನರಲ್ ರಿಸರ್ವ್ ಅಂತ ಇದೆ. ನೋಡಿ, ಯಾವುದೇ ಕಾರಣಕ್ಕೂ ಜನರಲ್ ರಿಸರ್ವ್ ಫಂಡ್ ಫ್ಲೋ ಬರಲ್ಲ. ಎಲ್ಲಿ ಬರುತ್ತೆ? ಅಡ್ಜಸ್ಟೆಡ್ ಪ್ರಾಫಿಟ್ ಅಲ್ಲೇ ಬರುತ್ತೆ. ಎಷ್ಟಾಗಿದೆ ಜಾಸ್ತಿ? 20,000 ಜಾಸ್ತಿ ಆಗಿದೆ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟಾಗಿದೆ? 20,000 ಬರೀತೀವಿ. ಅಲ್ಲಿ ಅಕೌಂಟ್ ಆಗೋಯ್ತು. ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆ. ನೋಡಿ, ಲಯಬಿಲಿಟಿ ಯಾವಾಗ್ಲೂ ಪ್ರಾಫಿಟ್ ಅಂಡ್ ಲಾಸ್ ತಾನೆ ಓಪನ್ ಮಾಡ್ತಾ ಇರೋದು. ಇದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 61,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ? 61,200 ರುಪೀಸ್ ಇದೆ. ಇದರ ಓಪನಿಂಗ್ ಅಲ್ಲಿ ಕ್ರೆಡಿಟ್, ಕ್ಲೋಸಿಂಗ್ ಅನ್ನ 600 ಮಾಡ್ಕೊಂಡ್ಬೇಕು. ಕ್ವೆಶ್ಚನ್ ಅಲ್ಲಿ ತಪ್ಪಿದೆ. ಹೌದಾ? ಇದೆಷ್ಟಿದ್ರು? 16,600 ಇದೆ. ಓಕೆನಾ? ಎಲ್ರಿಗೂ ಕ್ಲಿಯರಾ? ಓಕೆ, ಫೈನ್. ನೆಕ್ಸ್ಟ್ ಪಾಯಿಂಟ್ ಏನಿದೆ, ಬ್ಯಾಂಕ್ ಲೋನ್ ಶಾರ್ಟ್ ಟರ್ಮ್ ಆಗಿದೆ. ಕೇಳಿಸ್ಕೊತಾ ಇದ್ರಾ? ಬ್ಯಾಂಕ್ ಲೋನ್ ಶಾರ್ಟ್ ಟರ್ಮ್ ಇಲ್ಲಿ ತಗೊಂಡಿದೀವಿ, ಇನ್ನೆಲ್ಲೂ ಬರೋಲ್ಲ. ಕ್ರೆಡಿಟಾಸ್ ಇಲ್ಲಿ ಬಂದಿದೆ, ಏನು ಬರೆಯಲ್ಲ. ಈಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಬರೋಣ. ಡಿಜೆ ನೋಡ್ಬೇಕು. ಈಗ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಲೆಡ್ಜರ್ ಮಾಡಿದೀವಿ, ಕರೆಕ್ಟ್? ಇಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಡೆಬಿಟ್ ಅಲ್ಲಿ ಇದೆಯಾ, ಕ್ರೆಡಿಟ್ ಅಲ್ಲಿ ಇದೆಯಾ? ಕ್ರೆಡಿಟ್ ಸೈಡ್ ಅಲ್ಲಿ ಇದೆ. ಇಲ್ಲಿ ಎಲ್ಲಿದೆ ರೀ? ಡೆಬಿಟ್ ಅಂತ ಇದ್ದೀರಾ? ಎಲ್ಲಿದೆ? ಕ್ರೆಡಿಟ್ ಅಲ್ಲಿ ಇದೆ. ಇಲ್ಲಿ ಕ್ರೆಡಿಟ್ ಅಲ್ಲಿ ಇದ್ರೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಹೇಳಿ 50,000 ರುಪೀಸ್ ಬರ್ಬಿಡ್ತೀವಿ. ಅಲ್ಲಿಗೆ ಇದೆ ಎಂಟ್ರಿ ಆಯ್ತು, ಕರೆಕ್ಟಾ? ಹಾಗೆ ಅದೇ ಅಕೌಂಟ್ ಅಲ್ಲಿ ಟೂ ಬ್ಯಾಂಕ್ ಅಕೌಂಟ್ ಟ್ಯಾಕ್ಸ್ ಪೇಯ್ಡ್ ಅಂತ ಇದೆ, ಕರೆಕ್ಟಾ? ಎಲ್ಲಿದೆ? ಡೆಬಿಟ್ ಅಲ್ಲಿ ಇದೆ. ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಎಕ್ಸ್ಪೆನ್ಸ್ ಸೈಡ್ ಅಲ್ಲಿ ಟ್ಯಾಕ್ಸ್ ಪೇಯ್ಡ್ 40,000 ರುಪೀಸ್ ಇಲ್ಲಿ ಬರೀತೀವಿ. ಅಲ್ಲಿಗೆ ಈ ಅಕೌಂಟ್ ಮುಗೀತು. ಅಲ್ಲೆಲ್ಲ ಮಾಡ್ಬಿಡೋದು ಈಸಿ ಆಗಿದೆಯಾ ಇಲ್ವಾ? ಇದೆಯಾ ಇಲ್ವಾ? ಈಸಿ ಆಗಿದೆ. ನೆಕ್ಸ್ಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲೆಲ್ಲ ಆಯ್ತಾ? ಈಗ ಅಸೆಟ್ ಸೈಡ್ ಬರೋಣ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಕರೆಕ್ಟ್? ಅಕೌಂಟ್ ಓಪನ್ ಮಾಡಿದೀವಾ? ಮಾಡಿದೀವಿ. ಅಲ್ಲೆಲ್ಲಾದ್ರೂ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದೆಯಾ? ಇದೆ. ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬ್ಯಾಂಕ್ ಅಂತ ಇದೆ. ಸೇಲ್ ಮಾಡಿದೀವಿ ಲ್ಯಾಂಡ್ ಅನ್ನ. ಸೇಲ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ದುಡ್ಡು ಬರುತ್ತೆ. ಅದಕ್ಕೆ ಸೇಲ್ ಆಫ್ ಲ್ಯಾಂಡ್ ಎಷ್ಟಕ್ಕೆ ಮಾರಿರೋದು? 20,000 ಮಾರಿದ್ವಿ. ಅಲ್ಲಿಗೆ ಈ ಪಾಯಿಂಟ್ ಆಯ್ತು. ಲೆಡ್ಜರ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಯ್ತು. ಪ್ಲಾಂಟ್ ಅಕೌಂಟ್ ಅಂತ ಇದೆ ನೋಡಿ. ಅದಕ್ಕೆ ಪ್ಲಾಂಟ್ ಅಕೌಂಟ್ ಅಲ್ಲಿ 28,000 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ. ಅದು ಡೆಬಿಟ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಂತ ಇದೆ, ಕರೆಕ್ಟ್? ಇದನ್ನ ಡೆಬಿಟ್ ಸೈಡ್ ಅಲ್ಲಿ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ 28,000. ಹಾಗೆ ಒಂದಷ್ಟ ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿದೀವಿ, ಕರೆಕ್ಟಾ? ಪರ್ಚೇಸ್ ಮಾಡಿರೋದು ಡೆಬಿಟ್ ಅಲ್ಲಿರೋದ್ರಿಂದ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಪರ್ಚೇಸ್ ಆಫ್ ಪ್ಲಾಂಟ್ 76,000 ರುಪೀಸ್ ಬರೀತಾ ಇದೆ. ಕ್ಲಿಯರಾ? ಅಲ್ಲಿಗೆ ಇದು ಮುಗೀತು, ಈ ಅಕೌಂಟ್ ಮುಗೀತು, ಈ ಅಕೌಂಟ್ ಮುಗೀತು. ಈಗ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ನೋಡಿ, ಸ್ಟಾಕ್, ಡೆಟರ್ಸ್, ಕ್ಯಾಶ್, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇಲ್ಲಿ ಬರ್ದಿದ್ದೀವಿ ತಾನೆ? ಇಲ್ಲಿ ಆಗೋಗಿದೆ, ಮತ್ತೆ ಎಲ್ಲೂ ತಗೊಳ್ಳೋ ಹಾಗಿಲ್ಲ. ಈಗ ಅಡ್ಜಸ್ಟ್ಮೆಂಟ್ಸ್ ಬರೋಣ. ಡಿವಿಡೆಂಡ್, ಅದೇ ಅಡ್ಜಸ್ಟ್ಮೆಂಟ್ ಬರ್ತಾ ಇದ್ದೀನಿ. ಡಿಪ್ರಿಸಿಯೇಷನ್ ತಗೊಂಡ್ಬಿಟ್ಟಿದೀವ, ಆಗೋಗಿದೆ. ನೆಕ್ಸ್ಟ್ ಡಿವಿಡೆಂಡ್ ಪೇಯ್ಡ್ ಅಂತ ಇದೆ, ಕರೆಕ್ಟ್? ಎಷ್ಟಿದೆ? 40,000 ಇದೆ.
ಅದಕ್ಕೆ ಫಸ್ಟ್ ಏನ್ ಮಾಡಿ ಅಂದ್ರೆ ಡಿವಿಡೆಂಡ್ ಪೇ ಅಂತ ಹೇಳಿ ಫಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇಲ್ಲಿ 40,000 ತಗೊಳ್ಳಿ. ಅದೇ ಅಮೌಂಟ್ ಅನ್ನ ಅಪ್ಲಿಕೇಶನ್ ಅಲ್ಲಿ ಡಿವಿಡೆಂಡ್ ಕೊಡ್ತಾ ಇರೋದ್ರಿಂದ ದುಡ್ಡು ಏನಾಗ್ತಾ ಇದೆ ನಮ್ಮಿಂದ ಹೋಗ್ತಾ ಇದೆ, ಅದಕ್ಕೆ ಅಪ್ಲಿಕೇಶನ್ ಅಲ್ಲಿ ಬಂದಿದ್ದೀವಿ. ಅರ್ಥ ಆಯ್ತಾ? ಇಲ್ಲಿ ಡೆಬಿಟ್ ಅಲ್ಲಿ ಸೇಮ್ ಅಮೌಂಟ್ ಡಿವಿಡೆಂಡ್ ಪೇ, ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಡಿವಿಡೆಂಡ್ ಪೇ ಸೇಮ್ ಅಮೌಂಟ್. ಕ್ಲಿಯರಾ? ಅಲ್ಲಿ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗೀತು. ಇನ್ನೇನಾದ್ರು ಬಾಕಿ ಉಳಿಸಿದೀವಾ? ಇನ್ನೇನು ಬಾಕಿ ಉಳಿಸಿಲ್ಲ. ಆದ್ರೆ ಇಲ್ಲಿ ನೀವೇ ನೋಡಿ, ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಅಲ್ಲಿ ಕಣ್ಬಿಟ್ಟು ನೋಡ್ಬೇಕು, ಕಣ್ಬಿಟ್ಟು ನೋಡ್ಬೇಕು, ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? ಹಾಗಾದ್ರೆ ಯಾವಾಗ್ಲೂ ಅಷ್ಟೇ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗಿದ್ರೆ ನಾವು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ವರ್ಕಿಂಗ್ ಕ್ಯಾಪಿಟಲ್ 1,02,600 ರುಪೀಸ್ ಇಲ್ಲಿ ಬರೀತೀವಿ. ಓಕೆನಾ? ಅಲ್ಲಿಗೆ ಈ ಅಮೌಂಟ್ ಅನ್ನ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಗೆ ತಗೊಂಡಾಯ್ತು. ಈಗ ಉಳಿದಂತೆ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಕೂಡ ಏನ್ ಮಾಡಬೇಕು? ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಟೋಟಲ್ ಮಾಡಬೇಕು. ಈಗ ಎಷ್ಟು ಬರುತ್ತೆ ನೋಡೋಣ. ಟೋಟಲ್ ಡೆಬಿಟ್ ಸೈಡ್ ಅಲ್ಲಿ ಯಾವಾಗ್ಲೂ ಜಾಸ್ತಿ ಇರುತ್ತೆ. 6, 10, 17, 19, 1,99,600. ಈಗ 1,99,600 ಅಲ್ಲಿ 61,000 ಹೋದ್ರೆ ಎಷ್ಟು? 1,38,600. ಇದನ್ನ ನಾವು ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಕರೀತೀವಿ. ಓಕೆನಾ? ನೋಡಿ, ಫಂಡ್ಸ್ ಫ್ರಮ್ ಆಪರೇಷನ್ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಇರೋದ್ರಿಂದ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಫಂಡ್ಸ್ ಫ್ರಮ್ ಆಪರೇಷನ್ 1,38,600 ಅಂತ ಬರುತ್ತೆ. ಓಕೆನಾ? ಟೋಟಲ್ ಮಾಡಿದ್ರೆ ಎರಡೂ ಕಡೆ ಟೋಟಲ್ ಸೇಮ್ ಬರಬೇಕು. ಓಕೆನಾ? ಎಷ್ಟ್ ಬರುತ್ತೆ ನೋಡೋಣ. 2,58,600 ಇಲ್ಲಿ 2,58,600 ಎರಡೂ ಕಡೆ ಸೇಮ್ ಅಮೌಂಟ್ ಬರ್ತಾ ಇದೆ. ಅಲ್ಲಿಗೆ ನಾವು ಮಾಡಿರ್ತಕ್ಕಂತ ಕ್ವಶನ್ ಆನ್ಸರ್ ಸರಿಯಾಗಿದೆ. ಈಗ ನಿಮ್ಗೆ ಇನ್ನೊಂದು ಹೇಳ್ಬೇಕು, 6 ಮಾರ್ಕ್ಸ್ಗೆ ಏನದು, 6 ಮಾರ್ಕ್ಸ್ಗೆ ಒಂದ್ ಕ್ವಶನ್ ಬರೀ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಗಾದ್ರೂ ಕೇಳ್ಬೇಕು. ಓಕೆನಾ? ಹಾಗೆ ಬರೀ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದ್ರೂ ಕೇಳು. ಇಲ್ಲ ಇದು, ಇಲ್ಲ ಇದು, 100ಗೆ 200% ಗ್ಯಾರಂಟಿ ಕ್ವಶನ್. ಓಕೆನಾ? ಈ ಫುಲ್ ಮಾಡಿದ್ರೆ 14 ಮಾರ್ಕ್ಸ್, ಬರೀ ಇದು ಅಥವಾ ಇದು ಕೇಳಿದ್ರೆ 6 ಮಾರ್ಕ್ಸ್. ಯಾವ್ದಾದ್ರು ಒಂದು ಪ್ರತಿ ಎಕ್ಸಾಮಿನೇಷನ್ ಅಲ್ಲೂ ಇರುತ್ತೆ. ಇದಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾಡು. ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾನು ಇದಕ್ಕೆ ಒಂದು ಪ್ರೊಫಾರ್ಮ್ ಕೊಡ್ತೀನಿ, ಒಂದ್ ಪ್ರಾಬ್ಲಮ್ ನ ವರ್ಕ್ ಮಾಡೋಣ. ಆವಾಗ ನಿಮಗೆ ಗೊತ್ತಾಗುತ್ತೆ ಅದು 6 ಮಾರ್ಕ್ಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಓಕೆನಾ? ಓಕೆ. ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಯವಿಟ್ಟು ನಿಮ್ಮ ಜೂನಿಯರ್ಸ್ಗೆ ಅಂದ್ರೆ 5th ಸೆಮಿಸ್ಟರ್, 3rd ಸೆಮಿಸ್ಟರ್, 1st ಸೆಮಿಸ್ಟರ್ ಯಾರಿದ್ದಾರೆ ಅವ್ರಿಗೆಲ್ಲ ದಯವಿಟ್ಟು ನನ್ನ ಸಾಯಿ ಸ್ಟಡಿ ಸರ್ಕಲ್ ಲಿಂಕ್ ನ ಅವ್ರಿಗೆ ಕಳಿಸಿ. ಇನ್ನೂ ಒಂದಷ್ಟು ವಿಡಿಯೋಸ್ ಫಸ್ಟ್ ಗೆ, 3rd, 5th ಸೆಮಿಸ್ಟರ್ ಗೆ ಬೇಕಾದಷ್ಟು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ, ಖಂಡಿತ ಎಲ್ರಿಗೂ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.